ನಮಸ್ಕಾರ, ನಾನು ಪ್ರತೀಕ್ಷಾ. ನನ್ನ ಚಾನಲ್ ಕಿಕ್ ಸ್ಟಾರ್ಟ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ವಿಷಯ ಮನೆ ಮದ್ದು. ನಮ್ಮ ಮನೆಯಲ್ಲಿ ಅಪ್ಪ, ಅಮ್ಮ, ಅಕ್ಕ, ಭಾವ ಎಲ್ಲರೂ ಕೂಡ ಅಲೋಪತಿ ಡಾಕ್ಟರ್ ಆಗಿದ್ದರೂ ಸಹ ನನಗೆ ಆಯುರ್ವೇದ, ಅಕ್ಯುಪ್ರೆಷರ್ ಹಾಗೂ ಮುದ್ರೆಗಳಲ್ಲಿ ಹೆಚ್ಚಿನ ಆಸಕ್ತಿ. ಹಾಗಾಗಿ ಕೆಲವೊಂದು ಚಿಕ್ಕ ಪುಟ್ಟ ತೊಂದರೆಗಳಿಗೆ ನಾನು ಮನೆಯಲ್ಲಿಯೇ ಇವುಗಳನ್ನೆಲ್ಲ ಪ್ರಯೋಗಿಸಿ ನೋಡಿದೆ, ಲಾಭವನ್ನು ಕಂಡುಕೊಂಡೆ. ಹಾಗಾಗಿ ಇವತ್ತು ನಿಮ್ಮ ಜೊತೆಗೆ ಅದನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೇನೆ. ಈಗ ನಾವು ಅಕ್ಯುಪ್ರೆಷರ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ದೇಹದ ಪ್ರತಿಯೊಂದು ಭಾಗಗಳಿಗೆ ಅದರದೇ ಆದಂತಹ ಪ್ರೆಷರ್ ಪಾಯಿಂಟ್ಸ್ಗಳಿರ್ತವೆ. ಅವು ನಮ್ಮ ಅಂಗೈ ಮತ್ತು ಪಾದಗಳಲ್ಲಿ ಕಂಡುಬರ್ತವೆ. ಹೀಗಾಗಿ ನಮ್ಮ ದೇಹದಲ್ಲಿ ಯಾವುದೇ ಒಂದು ಭಾಗದಲ್ಲಿ ತೊಂದರೆ ಕಂಡು ಬಂದಾಗ ಆ ಪ್ರೆಷರ್ ಪಾಯಿಂಟ್ಸ್ನ ನಾವು ಒತ್ತಿದಾಗ ಆ ನೋವಿಗೆ ನಾವು ನಿವಾರಣೆಯನ್ನು ಕಂಡುಕೋಬೋದು. ಅಕ್ಯುಪ್ರೆಷರಲ್ಲಿ ತುಂಬ ಬರುತ್ತೆ. ಅದರಲ್ಲಿ ನಾನು ಯಾವ ಪ್ರಯೋಗ ಮಾಡಿದ್ದೀನಿ ಅದನ್ನು ಮಾತ್ರ ಇವತ್ತು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಮೊದಲನೇದಾಗಿ ಇಲ್ಲಿ ಭುಜಗಳಲ್ಲಿ ನಮಗೆ ನೋವು ಬರುತ್ತಲ್ವ, ಶೋಲ್ಡರ್ ಪೇನ್, ಅದಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಒತ್ತಬೇಕು, ಅಂದರೆ ಉಂಗುರ ಮತ್ತು ಕಿರುಬೆರಳಿಂದ ಮಧ್ಯದಲ್ಲಿ ಪ್ರೆಸ್ ಮಾಡಬೇಕು. ಇಲ್ಲಿ ಒತ್ತಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಸೆನ್ಸೇಷನ್ ಕಂಡು ಬರುತ್ತೆ. ಸೊ ಹಾಗೇ ನಾವು ಒತ್ತುತ್ತಾ ಇರಬೇಕು. ಒಂದು ನೀವು ಸುಮ್ಮನೆ ಕೂತಿರ್ತೀರಲ್ವ, ಅವಾಗ ಒಂದು 5-10 ನಿಮಿಷ ಹಿಂಗೆ ಒತ್ತುತ್ತಾ ಕೂತ್ಕೊಳ್ಳಿ, ಸರಿನಾ? ಸೊ ಇದರಿಂದ ನಾವು ನಮ್ಮ ಭುಜಗಳಲ್ಲಿ ಏನಾದರೂ ನೋವಿದ್ದಲ್ಲಿ ಅದನ್ನು ಪರಿಹರಿಸ್ಕೊಳ್ಬೋದು. ಇನ್ನು ಕಾಲು ಉಳುಕಿದಾಗ, ನಿಮಗೆ ಎಡಗಾಲು ಉಳುಕಿತು ಅಂತ ಹೇಳಿದ್ರೆ ಎಡಗೈಯಲ್ಲಿ ಮಾಡಬೇಕು, ಬಲಗಾಲು ಉಳುಕಿತು ಅಂದರೆ ಬಲಗೈಯಲ್ಲಿ ಮಾಡಬೇಕು. ಸೊ ಎಲ್ಲಿ ಈ ಮಧ್ಯ ಬೆರಳಿರುತ್ತಲ್ವ, ಇಲ್ಲಿ. ಸೊ ಇಲ್ಲಿ ಒತ್ತಾ ಇರಬೇಕು. ಸೊ ಇದನ್ನು ಸ್ವಲ್ಪ ಜೋರಾಗೆ ಒತ್ತಿ. ಸೊ ಈ ರೀತಿ ಒತ್ತುತ್ತಾ ಬಂದಾಗ ನಿಮಗೆ ಯಾವ ಕಾಲಲ್ಲಿ ಉಳುಕು ಬಂದಿರುತ್ತೋ ಅದು ಸರಿಯಾಗುತ್ತೆ. ನನಗಾಗಿದೆ, ನೀವು ಟ್ರೈ ಮಾಡಿ ನೋಡಿ. ಇನ್ನು ಥೈರಾಯ್ಡ್, ಅದಕ್ಕೆ ಸಂಬಂಧಪಟ್ಟಂತಹ ಪ್ರೆಷರ್ ಪಾಯಿಂಟ್ ಇಲ್ಲಿ ಬರುತ್ತೆ. ಇದನ್ನು ನೀವು ಒತ್ತುತ್ತಾ ಹೋದಾಗ ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೋ ಅವರಿಗೆ ಇಲ್ಲಿ ನೋವು ಕಂಡು ಬರುತ್ತೆ. ಸೊ ಹಾಗಾಗಿ ಇದನ್ನು ನಾವು ದಿನಂಪ್ರತಿ ಬೆಳಗ್ಗೆ ಅಥವಾ ಸಂಜೆ ಸುಮ್ಮನೆ ಕೂತ್ಕೊಂಡಾಗ ಈ ರೀತಿಯಾಗಿ ಒಂದು 5-10 ನಿಮಿಷ ಒತ್ತಾ ಇದ್ದಲ್ಲಿ ಲಾಭವನ್ನು ತಂದುಕೊಡುತ್ತೆ. ಈಗ ಮುದ್ರೆಗಳ ಬಗ್ಗೆ ತಿಳ್ಕೊಳ್ಳೋಣ. ಭರತನಾಟ್ಯ ಡ್ಯಾನ್ಸರ್ಸ್ನ ನೋಡಿದ್ದೀರಾ, ಅವ್ರ ಮುಖದಲ್ಲಿ ಎಷ್ಟೊಂದು ಕಳೆ ಇರುತ್ತೆ, ಅವ್ರು ಎಷ್ಟು ಹೆಲ್ದಿಯಾಗಿರ್ತಾರೆ. ಅದಕ್ಕೆ ಕಾರಣ ಭರತನಾಟ್ಯದಲ್ಲಿ ಬರ್ತಕ್ಕಂತಹ ಮುದ್ರೆಗಳು. ಮುದ್ರೆಗಳಲ್ಲಿ ತುಂಬ ಬರುತ್ತೆ, ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅಂತೇಳಿ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕೆ ನಮಗೆ ಯಾವುದು ತುಂಬ ತೊಂದರೆ ಕೊಡ್ತಾ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂತಹ ಮುದ್ರೆಯನ್ನು ನಾವು ಮಾಡ್ತಾ ಹೋಗೋಣ. ಹಾಗೆಯೇ ನಮ್ಮಲ್ಲಿ ಆಗ್ತಕ್ಕಂತಹ ಬದಲಾವಣೆಯಿಂದ ನಾವು ಗಮನಿಸ್ತಾ ಹೋಗೋಣ. ಮಂಡಿ ನೋವು ನಮ್ಮಲ್ಲಿ ಸುಮಾರು ಜನರಿಗೆ ಕಾಡ್ತಾ ಇರುತ್ತೆ. ನನಗೂ ಕೂಡ ಸುಮಾರು 2-3 ವರ್ಷಗಳವರೆಗೆ ಕಾಡ್ತಾ ಇತ್ತು. ಉಡುಪಿಯ ರಾಧಕನವರು ನನಗೊಂದು ಮುದ್ರೆಯನ್ನು ಹೇಳ್ಕೊಟ್ಟು ಇದನ್ನು ಮಾಡಿ ನೋಡು ಅಂತ ಹೇಳಿದ್ರು. ಮಾಡಿದ್ದೆ, ತಡ ನೋವು ಹಾಗೆ ಹೋಯ್ತು. ಸೊ ನಾನು ನಿಮಗೂ ಕೂಡ ಹೇಳ್ತೇನೆ, ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಮಾಡಬೇಕಾಗಿರೋದು ಇಷ್ಟೇ, ಒಂದು ಬೆರಳು ಬಿಟ್ಟು ಒಂದು ಬೆರಳು, ಅಂದರೆ ಹೆಬ್ಬೆರಳು, ಮಧ್ಯ ಬೆರಳು ಮತ್ತು ಕಿರುಬೆರಳು, ಇದು ಮೂರನ್ನು ಸೇರಿಸಿ ಹೀಗೆ ಹಿಡ್ಕೊಳ್ಬೇಕು. ಹಾಗೆಯೇ ಎಡಗೈಯಲ್ಲಿ ಸೂಪರ್ ಈ ರೀತಿಯಾಗಿ ಹಿಡ್ಕೊಂಡು 5-15 ನಿಮಿಷ ನಾವು ಮಾಡ್ತಾ ಬಂದಲ್ಲಿ ನೀವೇ ನೋಡಿ ರಿಸಲ್ಟ್ ಹೇಗಿರುತ್ತೆ ಅಂತ. ಇನ್ನು ಪಿತ್ತ ಮತ್ತು ಹೊಟ್ಟೆ ನೋವು, ಪಿತ್ತಕ್ಕೆ ಈ ರೀತಿಯಾಗಿ ಮಾಡಿ, ಶೂಟ್ ಮಾಡ್ತೀವಲ್ಲ ಹಾಗೆ, ಹೆಬ್ಬೆರಳು, ಉಂಗುರ ಬೆರಳು ಮತ್ತು ಕಿರುಬೆರಳು, ಇದು ಮೂರು ಟಚ್ ಆಗಬೇಕು, ಉಳಿದೆರಡು ಬೆರಳುಗಳು ನೇರವಾಗಿರಬೇಕು. ಇನ್ನು ಹೊಟ್ಟೆ ನೋವಿಗೆ ಈ ರೀತಿಯಾಗಿ ಜಿಂಕೆ, ಅಂದರೆ ಹೆಬ್ಬೆರಳು, ಮಧ್ಯ ಬೆರಳು ಮತ್ತು ಉಂಗುರ ಬೆರಳು, ಇದು ಮೂರು ಟಚ್ ಆಗಿರಬೇಕು. ಇದು ಹೊಟ್ಟೆ ನೋವಿಗೆ ಇದು ಮೂರನ್ನು ಮಾಡಿ ನೋಡಿ. ನಿಮ್ಗೆ ಯಾವ ಸಮಸ್ಯೆ ಇರುತ್ತೋ ಅದನ್ನು ಮಾಡಿ ನೋಡಿ, ಅದ್ರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಅಕ್ಯುಪ್ರೆಷರ್ ಮತ್ತು ಮುದ್ರೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಮನೆಮದ್ದು. ನಮ್ಮಲ್ಲಿ ಭಾಳಷ್ಟು ಜನರಿಗೆ ಅಲರ್ಜಿ ಇರುತ್ತೆ, ಏನಾದರೂ ಮುಟ್ಟಿದಾಗ ಅಥವಾ ಏನಾದರೂ ತಿಂದಾಗ ಆಗಿ ಬರೋದಿದೆ, ತುರ್ಕಿ ಆಗೋದು ಇಲ್ಲ ಗುಳ್ಳೆಗಳು ಹೇಳೋದು ಶುರು ಆಗುತ್ತೆ. ನಾನು ಒಮ್ಮೆ ಪರಂಗಿ ಗಿಡ ಹತ್ತಿದಾಗ ಅಲರ್ಜಿ ಶುರು ಆಗ್ಬಿಟ್ಟು ಮೈಯೆಲ್ಲ ಗುಳ್ಳೆ ಆಗಿತ್ತು, ಟ್ಯಾಬ್ಲೆಟ್ ತೊಗೊಂಡ್ರೂ ಕಡಿಮೆ ಆಗಿರಲಿಲ್ಲ. ಆವಾಗ ನಮ್ಮ ಪಕ್ಕದ ಮನೆಯವರೊಬ್ಬರು ಬಿಸಿನೀರಲ್ಲಿ 2-3 ಹನಿ ತುಪ್ಪ ಹಾಕಿ ಕುಡಿದು ನೋಡು ಅಂತ ಹೇಳಿದರು. ಅವತ್ತಿಂದ ಹಿಡಿದು ಇವತ್ತಿನವರೆಗೆ ನಾನು ಅಲರ್ಜಿ ಆದ ಕೂಡಲೇ ಮಾಡೋ ಕೆಲಸ ಏನು ಅಂದರೆ ಬಿಸಿನೀರಲ್ಲಿ ತುಪ್ಪ ಹಾಕಿ ಕುಡಿಯೋದು. ನನಗೆ ಕಡಿಮೆ ಆಯಿತು, ನೀವು ಮಾಡಿ ನೋಡಿ. ಕೊನೆಯದಾಗಿ ಒಂದು ಮಾತು, ನಂಬಿಕೆಯೇ ದೇವರು. ನಾವು ನಂಬಿಕೆ ಇಟ್ಕೊಂಡು ಮಾಡೋದಲ್ಲಿ ನಮಗೆ ಯಶಸ್ಸು ಸಿಗುತ್ತೆ. ಅಯ್ಯೋ ಏನೋ ಹೇಳಿದರೆ ಮಾಡಬೇಕು ಅಂತ ಅಂದ್ಕೊಂಡು ಮಾಡೋದ್ರಿಂದ, ಇಲ್ಲ ಅಯ್ಯೋ ಎಲ್ಲಿ ಕಡಿಮೆ ಆಗುತ್ತೆ ಸುಮ್ಮನೆ ಹೇಳ್ತಿದ್ದಾರೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಮಾಡೋದಲ್ಲಿ ನೀವು ಏನು ಮಾಡಿದರೂ ಕಡಿಮೆ ಆಗೋಲ್ಲ. ಹಾಗಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತಾದಲ್ಲಿ ಒಂದು ಸಕಾರಾತ್ಮಕ ಭಾವನೆ ಇಟ್ಕೊಂಡು ಬಿಟ್ಟು ನೀವು ಪ್ರಯತ್ನವನ್ನು ಪಡಿ, ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಕ್ಕುತ್ತೆ. ನನ್ನ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತೊಮ್ಮೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.